ಜಿಲ್ಲೆಯಲ್ಲಿ ಕೋವಿಡ್ ಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ 4555 ಜನರ ಪರೀಕ್ಷೆ ಮಾಡಲಾಗಿದೆ 4349 ಜನರ ಫಲಿತಾಂಶ ನೆಗೆಟಿವ್ ಬಂದಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಬಗ್ಗೆ ನಿಗಾವಹಿಸಲಾಗಿದೆ ಮನೆ ಮನೆಗಳ ಸರ್ವೆ ಕಾರ್ಯ ನಡೆಯತಾ ಇದೆ ಎಂದು ಅವರು ಹೇಳಿದ್ದಾರೆ ಹಿರಿಯರು ಗರ್ಭಿಣಿ ಡಯಾಬಿಟಿಕ್ ರೋಗಿ ಮೇಲೆ ನಿಗಾವಹಿಸಲಾಗಿದೆ ಇಂತ 5 ಲಕ್ಷ ಜನರನ್ನು ಗುರುತಿಸಲಾಗಿದೆ ಸೋಂಕಿತ 14 ಜನರ ಆರೋಗ್ಯ ಸುಧಾರಿಸುತ್ತಿದೆ ಇನ್ನು ಕೋವಿಡ್ ವ್ಯಕ್ತಿ ಆಸ್ಪತ್ರೆಯಿಂದ ಮಿಸ್ ಆಗಿದ್ದಾನೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಕೋವಿಡ್ ಆಸ್ಪತ್ರೆಯಿಂದ ಯಾರು ಮಿಸ್ ಆಗಿಲ್ಲ ಬೇರೆ ಜಿಲ್ಲೆಯ ವ್ಯಕ್ತಿಗೆ ಅಡ್ಮಿಟ್ ಆಗಲು ತಿಳಿಸಲಾಗಿತ್ತು ಆತ ಅಡ್ಮಿಟ್ ಆಗದೆ ಹೋಗಿದ್ದಾನೆ ಕೋವಿಡ್ ಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ 1000ಕ್ಕೂ ಹೆಚ್ಚು ಜನರಿಗೆ ಜ್ವರ ಕೆಮ್ಮು ನೆಗಡಿ ಇದೆ 978 ಜನರು ಕ್ವಾರಂಟೈನ್ ಗೆ ಒಳಗಾಗಿದ್ದಾರೆ 1400 ಜನ ಹೊರಗಿನಿಂದ ಜಿಲ್ಲೆಗೆ ಬಂದಿದ್ದಾರೆ 2 ತಿಂಗಳಲ್ಲಿ ಜಿಲ್ಲೆಗೆ 60,000 ಜನ ಬಂದಿದ್ದಾರೆ 1000ಕ್ಕೂ ಹೆಚ್ಚು ಜನ ಕದ್ದು ಬಂದಿದ್ದಾರೆ ಇಂತವರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ ಎಂದು ಡಿಸಿ ತಿಳಿಸಿದ್ದಾರೆ ಜನ ನಮ್ಮತ್ರ 2400 ಆಶಾ ಕಾರ್ಯಕರ್ತರು ಇದ್ದಾರೆ ನೀವು 2 ಲಕ್ಷ ಸಾರಿ 2400 2400 ಜನ ನೋಡಿದ್ರೆ ನೀವು ಅರೌಂಡ್ ಒಂದು ಪ್ರತಿಯೊಬ್ಬರಿಗೂ ಒಂದು 50 ರಿಂದ 70 ಜನ ಬರಬಹುದು ಆನ್ ಅನ್ ಅವರೇಜ್ ಸೋ ನಾವು ಮಾನಿಟರ್ ಮಾಡೋದ್ರಲ್ಲಿ ಏನು ಇಲ್ಲ ಯಾಕಂದ್ರೆ ಇವರು ಆಶಾ ಕಾರ್ಯಕರ್ತರ ಜೊತೆಗೆ ಹತ್ತಿರ ಸಂಪರ್ಕದಲ್ಲಿ ಆವಾಗಿನಿಂದ ಇರುವರು ನಮಗೆ ಈ ಒಂದು ಕಾರ್ಯಕ್ರಮ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಈಗ ಪ್ರೆಗ್ನೆಂಟ್ ಲೇಡ್ ರೋಗ ಯಾರಿಗೆ ಬೇಕಾದರೂ ಬರಬಹುದು ಓಕೆ ಬಟ್ ದ ಥಿಂಗ್ ಇಸ್ ದಟ್ ಬಿಲೋ 10 ಇಯರ್ಸ್ ಇರುವರು 60 ಇಯರ್ಸ್ ಅಂಡ್ ಅಬೋ ಇರುವರು ಮತ್ತೆ ಕೋಮಾರ್ಬಿಡಿಟಿ ಕಂಡೀಷನ್ಸ್ ಇರುವವರು ಬಂದ್ರೆ ಅವರಿಗೆ ಏನು ಅವರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಕಂಡುಹಿಡಿದಿವೋ ಅವರದೆಲ್ಲ ಒಂದು ರೌಂಡ್ ಆಫ್ ಟೆಸ್ಟಿಂಗ್ ಮುಗಿದಿದೆ ಎಲ್ಲರದು ಕೂಡ ನೆಗೆಟಿವ್ ಬಂತು ಸೆಕೆಂಡ್ ರೌಂಡ್ ಆಫ್ ಟೆಸ್ಟಿಂಗ್ ವಿಲ್ ಬಿ ಡನ್ ಆನ್ 14th ಡೇ ಅದನ್ನು ಮಾಡಿಬಿಟ್ಟು ಅವರು ಮತ್ತೆ ನೆಗೆಟಿವ್ ಬಂದ್ರೆ ಅವರನ್ನು ಹೋಮ್ ಕ್ವಾರಂಟೈನ್ ಗೆ ಕಳಿಸ್ತೀವಿ ಅಲ್ಲಿ ಸೆಲ್ಫ್ ಅಬ್ಸರ್ವೇಷನ್ ಮೋಡ್ ನಲ್ಲಿ ಮತ್ತೆ ಒಂದು 14 ದಿವಸ ನಾವು ಕ್ವಾರಂಟೈನ್ ಅಲ್ಲಿ ಇರ್ತೀವಿ ಒಂದು ವೇಳೆ ಪಾಸಿಟಿವ್ ಅಂತ ಕಂಡು ಬಂದ್ರೆ ಅದಕ್ಕೆ ಸೆಪರೇಟ್ ಇದೆ ಪ್ರೊಸೀಜರ್ ಅದು ಏನಾಗಿದೆ ಅಂದ್ರೆ ನಮ್ಮ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಒಂದು ನಾನು ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೆಗನ್ ಹಾಸ್ಪಿಟಲ್ ಇಸ್ ಎ ಬಿಗ್ ಸಂಸ್ಥೆ ಅಲ್ಲಿ ಬರೀ ಕೋವಿಡ್ ಹಾಸ್ಪಿಟಲ್ ಮಾತ್ರ ಇಲ್ಲ ಅಲ್ಲಿ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಫ್ಲೂ ಕಾರ್ನರು ಕೂಡ ಅಲ್ಲೇ ನಡೀತಾ ಇದೆ ಈಗೇನು ಒಂದು ವ್ಯಕ್ತಿ ಮಿಸ್ ಆಗಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆಯೋ ಅದಕ್ಕೂ ಕೋವಿಡ್ ಹಾಸ್ಪಿಟಲ್ಗೂ ಯಾವುದೂ ಸಂಬಂಧ ಇಲ್ಲ ಕೋವಿಡ್ ಹಾಸ್ಪಿಟಲ್ನಲ್ಲಿ ನಮ್ಮದು ಫ್ಲೂ ಕಾರ್ನರ್ ಇರ್ತದೆ ಕ್ವಾರಂಟೈನ್ ಇರ್ತದೆ ಐಸೋಲೇಷನ್ ವಾರ್ಡ್ಗಳು ಇರ್ತದೆ ಮತ್ತು ಟ್ರೀಟ್ಮೆಂಟ್ ಸೆಂಟರ್ಸ್ ಅಂತ ಬೇರೆ ಬೇರೆ ಇದರಲ್ಲಿ ಇರ್ತದೆ ಆ ಕೋವಿಡ್ ಸಂಬಂಧಪಟ್ಟ ಹಾಸ್ಪಿಟಲ್ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಡೈರೆಕ್ಟರ್ ನೇರವಾಗಿ ಉಸ್ತುವಾರಿ ನೋಡ್ತಾ ಇದ್ದಾರೆ ಸಿಇಒ ಅವರು ಅದನ್ನು ಮೇಲು ಉಸ್ತುವಾರಿ ನೋಡ್ತಾ ಇದ್ದಾರೆ ಈಗ ಇದರ ಬಗ್ಗೆ ಏನು ಒಂದು ಪೇಷಂಟ್ ಪರಾರಿ ಆಗಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಅದಕ್ಕೂ ಕೋವಿಡ್ ಹಾಸ್ಪಿಟಲ್ ಸಂಬಂಧ ಇಲ್ಲ ನಾನು ಪ್ರಾಥಮಿಕವಾಗಿ ಮಾಹಿತಿ ತಿಳ್ಕೊಂಡಾಗ ಅವರು ಇನ್ಪೇಷಂಟ್ ಆಗಿ ಬಂದಿದ್ದಾರೆ ಈಸ್ ಅನ್ ಇನ್ಪೇಷಂಟ್ ಫಾರ್ ಡಿಫರೆಂಟ್ ಕಾಯಿಲೆ ಅವರು ಮತ್ತೆ ನಮ್ಮೂರದವರಿಲ್ಲ ಬೇರೆ ಜಿಲ್ಲೆಯ ಸೇರಿದವರು ಅವರು ಬಂದಿದ್ದಾರು ಸಾಮಾನ್ಯ ಒಂದು ಟ್ರೀಟ್ಮೆಂಟನ್ನು ತಗೊಂಡಿದ್ದಾರು ಇಲ್ಲಿ ಅಡ್ಮಿಟ್ ಆಗಿ ಅಂತ ನಾವು ಸೂಚನೆ ಕೊಟ್ಟಾಗ ಅವರು ಈ ಜಿಲ್ಲೆಯ ಸೇರದ ಬೇರೆ ಜಿಲ್ಲೆಯವರಿಂದ ಅವರು ಸ್ವಂತ ಊರಿಗೆ ಹೋಗಿದ್ದಾರೆ ಅಷ್ಟೇ ನಾವು ಅಲ್ಲಿ ಸಹ್ಯಾದ್ರಿ ಸ್ಟೇಡಿಯಮ್ಗೆ ಭೇಟಿಯಾದಾಗ 2 ದಿವಸಕ್ಕೊಮ್ಮೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ವಿವರ್ಸು ಗಾಟ್ ಬಿಸಿ ಇನ್ ದೀಸ್ ಪಾಸಿಟಿವ್ ಕೇಸಸ್ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇನೋ ಒಂದು ಮಾಡೋಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡಿದ ತಕ್ಷಣ ಏನೇನೋ ಬಂದಿತ್ತು ಸೊ ವಿ ವರ್ ನಾಟ್ ಸೊ ಅದಕ್ಕೆ ಇವತ್ತಿನಂದು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಎವ್ರಿ 2 ಡೇಸ್ ಒನ್ಸ್ ವಿಲ್ ಗಿವ್ ಯು ಇನ್ಫಾರ್ಮೇಷನ್ ಬಟ್ ಟು ಆನ್ಸರ್ ಈಸ್ ಕ್ವಶನ್ ಈಗ ಏನಾಗಿದೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಹಿತಿ ಕೊಟ್ಟಾಗ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮಾಹಿತಿ ಕೊಟ್ಟಾಗ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತದಂಥ ಕಾರಣದಿಂದ ರಾಜ್ಯ ಸರ್ಕಾರ ಪಾಸಿಟಿವ್ ಕೇಸಸ್ಗಳ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಅವರು ಮಾತ್ರ ಕೊಡ್ತಾರೆ ನೆಗೆಟಿವ್ ಕೇಸಸ್ ಇನ್ನು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಾಗ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಹಿತಿ ಕೊಡ್ತೀವಿ ಒಂದು ವ್ಯಕ್ತಿಯ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಎಲ್ಲಿ ಸೇರಿದಾರಂತ ಮಾಹಿತಿ ಹಲವಾರು ಸಮಯ ಇರ್ರೆಲೆವೆಂಟ್ ಆಗ್ತದೆ ಯಾಕಂದರೆ ಈಗೇನು ನಮ್ಮಲ್ಲಿ 14 ಪಾಸಿಟಿವ್ ಕೇಸಸ್ಗಳಿದೆಯೋ ಅದನ್ನು ತಾವು ಒಂದು ನಾವು ಸ್ಮಾಲ್ ರಿಸರ್ಚ್ ಥರ ಮಾಡಿದರೆ ಅದರಲ್ಲಿ 13 ಜನ ಶಿವಮೊಗ್ಗ ಬಾರ್ಡ್ರನ್ನೇ ತಾಂಡಿಲ್ಲ ಸೊ ಆಗಿದ್ದಾಗ ಅವರು ಮೂಲತಃ ಯಾವ ತಾಲೂಕು ಯಾವ ಗ್ರಾಮ ಪಂಚಾಯತ್ ಅಂತ ಏನಾವುದೋ ನ್ಯೂಸ್ಗಳು ಬಂದರೆ ಅನಾವಶ್ಯಕ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತದೆ ಈಗ ನೋಡಿದರೆ 14 ಕೇಸಸ್ ಆಗಿದ್ದರೂ ನಾವು ಒಂದೇ ಒಂದು ಕಂಟೈನ್ಮೆಂಟ್ ಝೋನ್ ಅಷ್ಟೇ ಮಾಡಿದ್ದೀವಿ ಯಾಕಂದರೆ
ಫೀಲ್ಡ್ನಲ್ಲಿ ಸಂಪರ್ಕ ಇದ್ದಿದ್ದವರು ಅವರು ಒಬ್ಬರು ಮಾತ್ರನೇ ಬಾಕಿನವರೆಲ್ಲ ನಮ್ಮ ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಶಿಮೋಗ ಬರ್ತಾರೆ ಶಿಮೋಗ ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಇಲ್ಲಾಂದ್ರೆ ಯಾವುದೋ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಬಿಕಾಸ್ ಸ್ಪೇಸ್ ಕನ್ಸ್ಟ್ರೈಂಟ್ ಗೋಸ್ಕರ ಅಲ್ಲಿ ನಾವು ಪಾರ್ಕ್ ಮಾಡಿ ಇರ್ತೀವಿ ಅದು ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟ್ ಮೆಗನ್ ಅಲ್ಲಿ ವಿತ್ ಇನ್ 24-48 ಅವರ್ಸ್ ನಮ್ಮ ಕ್ವಾರಂಟೈನ್ ಅಲ್ಲಿ ಇಲ್ಲಿ ಬಂದಿರ್ತಾರೆ ನಾನು ಎರಡು ದಿವಸಕ್ಕೊಮ್ಮೆ ವಿ ವಿಲ್ ಸಿಟ್ ಹಿಯರ್ ಐ ವಿಲ್ ನೀವು ಎಲ್ಲಿ ಏನು ಪ್ರಶ್ನೆ ಕೇಳ್ತೀರ ಎಲ್ಲರಿಗೂ ಉತ್ತರ ಕೊಡ್ತೀನಿ ದಿವಸ ಏನು ಇನ್ಫಾರ್ಮೇಷನ್ ಬರ್ತಾ ಇದೆಯೋ ನಾನು ಮೀಡಿಯಾ ಬುಲೆಟಿನ್ ಆಗಿ ಈಗ ಮೀಡಿಯಾ ಬುಲೆಟಿನ್ ಸ್ವಲ್ಪ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಿಮ್ಮ ಫೋಕಸ್ ಕೂಡ ಕ್ವಾರಂಟೈನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಿಡುಗಡೆ ಆಗಿದ್ದಾರೆ ಎಷ್ಟು ಜನ ಟೆಸ್ಟ್ ಆಗ್ತದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಹಿಂದೆ ನಾವು ಏನು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಮೇಲೆಲ್ಲ ಕಂಡಿದ್ದೀವೋ ಅದನ್ನೆಲ್ಲ ಈಗ ಕಳೆದಾಕಿ ಹೊಸ ಬುಲೆಟಿನ್ ಮೋಸ್ಟ್ಲಿ ನಾಳೆಯಿಂದ ಕೊಡ್ತೀವಿ ಸೊ ನಿಮ್ಮ ಯಾವ ಇನ್ಫಾರ್ಮೇಷನ್ ನೀವು ಈಗ ಫೋಕಸ್ ಮಾಡ್ತಾ ಇದ್ದೀರೋ ಅದು ನಮ್ಗೆ ಅರ್ಥ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಮೀಡಿಯಾ ಬುಲೆಟಿನ್ ಕೊಡ್ತೀವಿ ಕೆಲವೊಬ್ಬರು ಏನಾಗ್ತದೆ ಅಂದರೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇರ್ತದೆ ಮ್ಯಾಕ್ಸಿಮಮ್ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಗ್ಯಾಪ್ ಏನಾಗಿದೆ ಅಂದರೆ ಲಾಸ್ಟ್ 15 ಡೇಸ್ ಫಸ್ಟ್ 7 ಡೇಸ್ ಬಿಕಾಸ್ ಆಫ್ ಡಿಫ್ರೆಂಟ್ ರೀಸನ್ಸ್ ಗ್ಯಾಪ್ ಆಗಿದೆ ನಂತರ ಮಾಡೋಣ ಅಂತ ನಿರ್ಣಯ ತೊಗೊಂಡ ಮೇಲೆ ದ ವೆರಿ ನೆಕ್ಸ್ಟ್ ಡೇ ಪಾಸಿಟಿವ್ ಕೇಸಸ್ ಬರೋಕ್ಕೆ ಶುರುವಾಗಿದ್ದರಿಂದ ಫಸ್ಟ್ ಟೈಮ್ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಾಗ ಒಂದು ಡಿಸಿಪ್ಲಿನ್ ಮತ್ತು ಒಂದು ಆರ್ಡರ್ನ ಸೆಟ್ ಮಾಡಲಿಕ್ಕೆ ವಿ ಆಲ್ಸೋ ನೀಡ್ ಸಮ್ ಟೈಮ್ ಮೆಗನ್ ಹಾಸ್ಪಿಟಲ್ ಸಡನ್ಲಿ ಎಲ್ಲರೂ 1-2 ಅಂತ ಸ್ಟಾರ್ಟ್ ಆಗಿದರೆ ಅವ್ರು ಪ್ರಿಪೇರ್ ಆಗಿರ್ತಾರೆ 8 ಅಂತ ಬಂದ ಮೇಲೆ ಆ್ಯಂಡ್ ವಿತೌಟ್ ಬ್ರೀತಿಂಗ್ 2 ದಿವಸಕ್ಕೊಮ್ಮೆ ಬರ್ತಾ ಇರುವಾಗ ದೇ ಆಲ್ಸೋ ನೀಡ್ ಟು ಗೇರ್ ಅಪ್ ಟು ದಟ್ ಸಿಚುವೇಶನ್ ನಮ್ಮ ಕ್ವಾರಂಟೈನ್ ಅಟ್ 1 ಪಾಯಿಂಟ್ ಆಫ್ ಟೈಮ್ ನಾವು ಲಾಸ್ಟ್ ಟೈಮ್ ನಾವು ಭೇಟಿಯಾದಾಗ ಇಟ್ ವಾಸ್ ಸಮ್ವೇರ್ ಅರೌಂಡ್ 150 ಜನ ಅಷ್ಟೇ ಬಂದಿದ್ದಾರಂತ ವಿತಿನ್ ಅ ವೀಕ್ ಟೈಮ್ ವಿ ಕ್ಯಾನ್ ಸಿ 1,400 ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಒಳಗಡೆ ಬಂದಿದ್ದಾರೆ ಅವರಿಗೆ ಕ್ವಾರಂಟೈನ್ ಫೆಸಿಲಿಟಿ ಮತ್ತು ಅವರಲ್ಲಿ ಏನು ವಿಡಿಯೋ ಮಾಡಿ ಎಲ್ಲ ಬಿಡ್ತಾ ಇರ್ತಾರೋ ಅವರಿಗೆಲ್ಲ ನಾವು ಸ್ಪಂದಿಸ್ಬೋದು ಮತ್ತು ಅವ್ರಿಗೊಂದು ಗ್ರೀವೆನ್ಸ್ ರೂಮ್ ಇಂಥ ಬೇರೆ ಬೇರೆ ಫೆಸಿಲಿಟಿ ಸೆಟಪ್ ಈಗೆಲ್ಲ ಆಲ್ಮೋಸ್ಟ್ ಆಗಿದೆ ಇಲ್ಲಿ ತನಕ ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವು ಕ್ವಾರಂಟೈನ್ ಸೆಂಟರ್ಸ್ ಏನು ಮಾಡಿದೀವೋ ಅಲ್ಲಿ ಏನು ನಾವು ಹೊರ ರಾಜ್ಯದಿಂದ ಬಂದವರನ್ನ ಅಲ್ಲಿ ಇಟ್ಟಿದ್ದೀವೋ ಅವ್ರಿಗೆ ನಾವು ಸಮಸ್ಯೆಗಳಿದ್ರೆ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಸಪ್ರೇಟಾಗಿ ಒಂದು ಕಂಟ್ರೋಲ್ ರೂಮನ್ನು ತೆಗೆಸಿದ್ದೀವಿ ಆ ಒಂದು ನಂಬರನ್ನು ಅವ್ರ ಮಧ್ಯದಲ್ಲಿ ನಾವು ಪ್ರಕಟಿಸಿದ್ದೀವಿ ಇದುವರೆಗೆ 9 ಗ್ರೀವೆನ್ಸಸ್ ನಮಗೆ ರೆಕಾರ್ಡ್ ಆಗಿದೆ 9 ಗ್ರೀವೆನ್ಸಸ್ಸನ್ನು ಕೂಡ ನಾವು ಅಡ್ರೆಸ್ ಮಾಡಿದ್ದೀವಿ ಆ ಒಂದು ನಿಲುವನ್ನು ನಾವು ತೊಗೊಂಡಿದ್ದೀವಿ ಬಟ್ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ನಿರ್ಧಾರಗಳು ತೊಗೊಂಡಿದ್ದಾರೆ ಅಂತ ನಮ್ಗೆ ಕಂಡು ಬಂತು ಆಮೇಲೆ ಮಾಧ್ಯಮಗಳಲ್ಲಿ ಫ್ಲ್ಯಾಶ್ ಆಗ್ತಾ ಇದೆ ಬೀದಿಪದಿ ಊಟದ ಅಂಗಡಿಗಳನ್ನು ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತ ಮೀಡಿಯಾನಲ್ಲಿ ಬಂತು ವಿ ಆರ್ ವೇಟಿಂಗ್ ಫಾರ್ ದ ಡಿಟೇಲ್ ಮೀನ್ಸ್ ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳು ಜಿಲ್ಲೆಗಳು ಸೇರಬೇಕಾ ರಾಜ್ಯಗಳು ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಇರುವ ಜಿಲ್ಲೆಗಳು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗ ತಮಗೆ ಗೊತ್ತಿರುವಾಗ ಎರಡನೇ ಸಲ ಲಾಕ್ಡೌನ್ ಆದಾಗಲೇ ಅರೌಂಡ್ 59,000 ಜನ ಬಂದಿದ್ದಾರೆ ಆಮೇಲೆ ನಂತರ ಏನು ಪಾಸ್ ವ್ಯವಸ್ಥೆ ಅವಕಾಶಗಳು ಮಾಡಿಕೊಟ್ಟು 1-way, 2-way ಈ ಪಾಸಸ್ಗಳ ಏನು ಅವಕಾಶ ಮಾಡಿಕೊಟ್ಟಿದ್ದೀವೋ ಆ ಸಂದರ್ಭದಲ್ಲಿ ಕನಿಷ್ಠ ಒಂದು 3,300 ಜನ ಎಂಟ್ರಿ ನಮ್ಮ ಜಿಲ್ಲೆ ಒಳಗಡೆ ಬಂದಿದ್ದಾರೆ ಅಂತರಾಜ್ಯಕ್ಕೆ ಅವಕಾಶ ಕೊಟ್ಟ ಮೇಲೆ ಅರೌಂಡ್ 1,428 ಜನ ನಮ್ಮ ಜಿಲ್ಲೆ ಒಳಗಡೆ ಬಂದಿದ್ದಾರೆ ಇದರಲ್ಲಿ ಈಗ ಸದ್ಯಕ್ಕೆ ಅವ್ರಿಗೆ 1-way ಪಾಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಿಗುವುದು ಭಾರಿ ಸುಲಭ ಆಗಿರುವ ಕಾರಣಕ್ಕೆ ಸ್ವಲ್ಪ ನಮಗೆ ಟ್ರೇಸ್ ಔಟ್ ಮಾಡುವುದು ಭಾರಿ ಕಷ್ಟ ಆಗ್ತಾ ಇದೆ ಬಟ್ ಅಂದಾಜು ನಮ್ಮ ಜಿಲ್ಲೆ ಒಳಗಡೆ ಏನು ಬಂದಿದ್ದಾರೋ ಅದರಲ್ಲಿ ನಮ್ಮ ಕಡೆಯಿಂದ 1-way pass, 2-way pass ತೊಗೊಂಡು ಹೊರಗೆ ಹೋದವರು 5,200 ಜನ ಈಗ ಬೇರೆ ರಾಜ್ಯಗಳಿಂದ ಪಾಸ್ ತೊಗೊಳ್ಳದೆ ನಮ್ಮ ರಾಜ್ಯಕ್ಕೆ ಬಂದವರು ಅಂತ ನಾವು ನೋಡಿದರೆ ನಮ್ಮ ಚೆಕ್ ಪೋಸ್ಟ್ನಲ್ಲಿ 99% ಸಿಗ್ತದೆ 99% ಸಿಗ್ತದೆ ಈ 1,428 ಏನು ನಮ್ಮ ಜಿಲ್ಲೆಯ ಒಳಗಡೆ ಬಂದಿದ್ದಾರೋ ಇದರಲ್ಲಿ ಅರೌಂಡ್ ಒಂದು 100-150 ವಿತೌಟ್ ಪರ್ಮಿಷನೇ ಬಂದಿದ್ದವರು ಹೌದು ವಿತೌಟ್ ಪರ್ಮಿಷನೇ ಬಂದಿದ್ದವರು ಬಟ್ ಆದರೆ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ನಲ್ಲಿ ಪೊಲೀಸ್ನವರು ಅಲ್ಲೇ ಅವರನ್ನು ನಿಲ್ಲಿಸಿ ತಪಾಸಣೆ ಮಾಡಿ ಅವರ ಮಾಹಿತಿಗಳನ್ನು ತಗೊಂಡು ನಂತರ ಕ್ವಾರಂಟೈನ್ಗೆ ನೇರವಾಗಿ ಕಳಿಸಿದ್ದು ಅವ್ರು ಏನು ಮಾಡಿದಾರೆ ಅಂದರೆ ವಿತೌಟ್ ಪರ್ಮಿಷನ್ ಅಂತ ಹೇಳಿದಾಗ ಅವ್ರ ಕೈನಲ್ಲಿ ಯಾವುದೂ ರೀತಿಯಲ್ಲಿ ಚಿಟ್ಟಿ ಇಲ್ಲದೆ ಬಂದವರು ನೋಡಿದರೆ ಒಂದು 50-60 ಜನ ಇರ್ಬೋದು ಕೆಲವೊಬ್ಬರು ಏನು ಮಾಡಿದ್ದಾರೆ ಅಂದರೆ ಆ ಜಿಲ್ಲಾಧಿಕಾರಿ ಲೈಕ್ ಫಾರ್ ರಾಜಸ್ಥಾನದಿಂದ ಬರುವಾಗ ಅಜ್ಮೀರ್ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದ ಪಾಸ್ ತೊಗೊಂಡು ಬಂದಿದ್ದಾರೆ ಕೆಲವೊಬ್ಬರು ಮುಂಬೈ ಪುಣೆನಿಂದ ಶುರು ಸಂದರ್ಭದಲ್ಲಿ ಬಂದಾಗ ಅಜ್ಮೇರ್ ಮುಂಬೈ ಅಹಮದಾಬಾದ್ ಆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದ ಪಾಸ್ ತೊಗೊಂಡು ಬಂದಿದ್ದಾರೆ ತಮಿಳುನಾಡಿನಿಂದ ಬಂದಾಗ ತಮಿಳುನಾಡಿನಲ್ಲಿ ಬೇರೆ ರಾಜ್ಯಗಳು ಈಗ ಆಂಧ್ರದಿಂದ ಬಂದ ಆ ರಾಜ್ಯಗಳಲ್ಲಿರುವ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೊಟ್ಟ ಪಾಸ್ ತೊಗೊಂಡು ಬಂದಿದ್ದಾರೆ ಹೊರತು ನಮ್ಮ ಸೇವಾ ಸಂಘದಲ್ಲಿ ರಿಜಿಸ್ಟರ್ ಆಗಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ನಮ್ಮ ಕಡೆ ಅವರು ಮಾಡ್ಕೊಂಡಿದ್ದಾರೆ ವಿತೌಟ್ ನಮ್ಮ ಗಮನಕ್ಕೆ ಬರದೆ ನಮ್ಮ ಜಿಲ್ಲೆ ಒಳಗಡೆ ಬೇರೆ ಬೇರೆ ಕಳ್ಳದಾರಿ ಮುಖಾಂತರ ಬಂದಿದ್ದವರು ಅಂತಾರಾಜ್ಯ ಅಂತ ನೋಡಕ್ಕೆ ಹೋಗಿದರೆ ನಾಟ್ ಮೋರ್ ದನ್ 10-20 ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಏನಿದೆಯೋ ಅವರು ಅವ್ರ ಮೇಲೆ ನಿಗಾವಣೆ ಇಟ್ಟಿದ್ದಾರೆ ಮತ್ತು ಜನ ನಮಗೆ ಸಿಕ್ಕಾಪಟ್ಟೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಇದು ತಕ್ಷಣ ನಾವು ನಮ್ಮ ಜಿಲ್ಲಾ ವತಿಯಿಂದ ಏನು ಒಂದು ಕಂಟ್ರೋಲ್ ರೂಮ್ ನಂಬರ್ ಕೊಟ್ಟಿದ್ದೀವೋ ಅದೇ ಆಗಲಿ ಲೋಕಲ್ ನಮ್ಮ ಸ್ಥಳೀಯ ಅಧಿಕಾರಿಗಳಾಗಲಿ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತಾರೆ ಈ ಥರ ಇವರು ಬೇರೆ ರಾಜ್ಯದಿಂದ ಬಂದಿದ್ದಾರೆ ನಮಗೆ ಎಲ್ಲ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಅವ್ರಿಗೆ ಟೆಸ್ಟ್ ಆಗಿದೆಯಾ ಕ್ವಾರಂಟೈನ್ ಆಗಿದೆಯಾ ಅಂತ ಕೇಳ್ತಾ ಇರುವ
ಪಬ್ಲಿಕ್ ಇವತ್ತು ಜಾಸ್ತಿ ಆಗಿದ್ದಾರೆ ಸೋ ಆ ಕಾರಣದಿಂದ ನಮ್ಮ ನೆಟ್ ನಲ್ಲಿ ಯಾರು ಕೂಡ ಇದುವರೆಗೆ ಮಿಸ್ ಆಗಿಲ್ಲ ಅಂತ ನಮ್ಮದು ಒಂದು ಭಾವನೆ ಏನಾದರೂ ಇದ್ದರೆ ಯಾರು ಕೂಡ ನಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಯಾಕಂದ್ರೆ ಇಟ್ಸ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಈ ಸಂದರ್ಭದಲ್ಲಿ ಕೆಲಸ ಮಾಡಕ್ಕೆ ಆಗೋದಿಲ್ಲ ಈವನ್ ಸಾಮಾನ್ಯ ಜನರ ಸಹಕಾರ ಕೂಡ ನಮಗೆ ಬೇಕಾಗಿದೆ ತಾವು ನಾನು ಹೇಳ್ತೀನಿ ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಬರೀ ಒಬ್ಬರು ಮಾತ್ರ ಬಂದಿದ್ದಾರೆ ಓಕೆ ಆದರೆ ಆ ಒಂದು ಸಂದರ್ಭದಲ್ಲಿ ವಿ ಹ್ಯಾಡ್ ದ ಲಕ್ಸುರಿ ಟು ಡೂ ದಟ್ ಥಿಂಗ್ ನಮ್ಮ ಫಸ್ಟ್ ಕೇಸ್ ಏನು ಕಂಡು ಬಂದಿತ್ತು ಆ ಸಂದರ್ಭದಲ್ಲಿ 30 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಕೆಲವೊಂದು ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳು ಅವರ ಹತ್ತಿರನೇ ಹೋಗಿಲ್ಲ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿದ್ದಾರೆ ಬಟ್ ಆದರೂ ಫಸ್ಟ್ ಕೇಸ್ ಇರೋದ್ರಿಂದ ಯಾವುದೂ ರಿಸ್ಕ್ ತೊಗೊಳ್ಳಬಾರ್ದು ಅಂತ ಆ ಸಂದರ್ಭದಲ್ಲಿ ನಾವು ಓಕೆ ಫೈನ್ ಯಾಕೆ ರಿಸ್ಕ್ ತೊಗೋಬೇಕು ಅಂತ ಅವರನ್ನು ನಾವು ಕ್ವಾರಂಟೈನ್ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಸೆಕೆಂಡ್ ಕೇಸ್ ಬಂದಾಗ ಈ ಥರ ಒಂದು ಅಡ್ಡಾಡಿದಾರು ಪ್ರೈಮರಿ ಕಾಂಟ್ಯಾಕ್ಟ್ ಒಂದೇ ಇದ್ದರೂ ಸಹ ಒಂದು ವೇಳೆ ಈ ಪ್ರೈಮರಿ ಕಾಂಟ್ಯಾಕ್ಟ್ನೊಂದಿಗೆ ಈ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳು ಕೂಡ ಹತ್ತಿರ ಬಂದಿರಬಹುದಾ ಅಂತ ಒಂದು ಸಂದೇಹ ಇರುವಾಗ ನಾವು ಅದನ್ನು ಯಾವ ಥರ ಜಜ್ಮೆಂಟ್ ತೊಗೊಂಡಿದ್ವಿ ಅಂದರೆ ಟು ಎರ್ ಆನ್ ದ ಪಾಸಿಟಿವ್ ಸೈಡ್ ಇರಲಿ ಒಂದು 14 ದಿವಸ ಸೆಕೆಂಡ್ರಿ ಕ್ವಾರಂಟೈನ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕೂಡ ಕ್ವಾರಂಟೈನಲ್ಲಿ ಇರಲಿ ನಾಳೆ ಅವರನ್ನು ಟೆಸ್ಟ್ ಮಾಡಿ ಒಂದು ವೇಳೆ ಏನು ಸಮಸ್ಯೆ ಆಗಿಲ್ಲ ಅಂದರೆ ಅವರನ್ನು ಫ್ರೀ ಬಿಡೋಣ ಅಂತ ಒಂದು ನಿರ್ಧಾರವನ್ನು ಜಿಲ್ಲಾಡಳಿತ ತೊಗೊಂಡಿತ್ತು ಆ ಕಾರಣದಿಂದ ಅವರು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಸ್ವಲ್ಪ ಹೆಚ್ಚಿಗೆ ನಾವು ಹೆಚ್ಚಿಗೆ ಐಡೆಂಟಿಫೈ ಮಾಡಿದ್ದೀವಿ ಟು ಬಿ ಆನ್ ದ ಸೇಫರ್ ಸೈಡ್ ಅವರು ಎಲ್ಲರೂ ಕೂಡ ಇವನ ಜೊತೆಗೆ ಸಂಪರ್ಕಕ್ಕೆ ಬಂದಿಲ್ಲ ಇವನ ಜೊತೆಗೆ ಸಂಪರ್ಕಕ್ಕೆ ಬಂದ ಒಂದು ವ್ಯಕ್ತಿ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಇದರಲ್ಲಿ ಪ್ರಸ್ತಾಪ ಆಗಿದೆ ಸಂದರ್ಭಗಳಿದೆ ಸೊ ಐ ಕೆನಾಟ್ ಪ್ರೆಡಿಕ್ಟ್ ಬಟ್ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್ ಅಷ್ಟು ಮಟ್ಟಕ್ಕೆ ನಾನು ಆಶ್ವಾಸನೆ ಕೊಡಬಹುದು ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇವತ್ತು ಕೆಲವೊಂದು ನಿರ್ಣಯಗಳಾಗಿದೆ ಮಾನ್ಯ ಮುಖ್ಯಮಂತ್ರಿಯವರು ಕೆಲವೊಂದು ನಿರ್ಣಯ ತೊಗೊಂಡಿದ್ದಾರೆ ರೈಟಿಂಗ್ಗೆ ಕಾಯ್ತಾ ಇದ್ದೀವಿ ವೆಯ್ಟ್ ಮಾಡೋಣ ಎಲ್ಲ ಸರಿ ಅದನ್ನು ಹೇಳಿದ್ದೀನಲ್ವಾ 50 + 7 = 57 ಜಾಗ ಅಂದಾಜು ನಮ್ಮಲ್ಲಿ 1000 ಮಂದಿ ಕ್ವಾರಂಟೈನಲ್ಲಿದ್ದಾರೆ ಐ ನೋ ಒನ್ಲಿ ದ ಫೆಸಿಲಿಟಿ ಟೋಟಲಿ ನಾವು ಏನು ಮಾಡಿದೀವಿ ಅಂದರೆ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದು ಅರೌಂಡ್ 70 ನಮ್ಮ ಫೆಸಿಲಿಟಿ 15 ಹೋಟೆಲ್ ಲಾಡ್ಜಸ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದು ಇದುವರೆಗೆ ಯೂಸ್ ಮಾಡಿದ್ದು 57 ಐ ಡೋಂಟ್ ನೋ ನೋಡಲ್ ಆಫೀಸರ್ ಅವರು ಅದಕ್ಕಿದ್ದಾರೆ ಅವರ ಸಮಯಕ್ಕೆ ತಕ್ಕಂತೆ ಹಿ ವಿಲ್ ಯೂಸ್ ದ ಫೆಸಿಲಿಟಿ ಒಂದು ಅವಕಾಶ ಏನು ಮಾಡಿಕೊಟ್ಟಿದ್ದೀವಿ ಅಂದರೆ ಇಫ್ ದ ಪೇಷಂಟ್ ಫೀಲ್ಸ್ ದಟ್ ನಾನೇ ಪೇಮೆಂಟ್ ಮಾಡಿಕೊಂಡು ನಾನು ಒಂದು ಲಾಜೋ ಇಲ್ಲ ಹೋಟೆಲ್ನಲ್ಲಿ ಇರ್ತೀನಿ ಅಂತ ಹೇಳಿದರೆ ಅದಕ್ಕೂ ಒಂದು ಹೋಟೆಲ್ ಐಡೆಂಟಿಫೈ ಮಾಡಿದ್ದೀವಿ ಆನ್ ಪೇಮೆಂಟ್ ಬೇಸಿಸ್ ದೇ ಕ್ಯಾನ್ ಸ್ಟೇ ದೇರ್ ಅದು ಯಾವ ಯಾವ ಸ್ಟೇಟ್ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಸ್ಟೇಟ್ಗಳಲ್ಲಿ ಆಲ್ರೆಡಿ ನಮಗೆ ಪ್ರಯಾಣಿಕರು ಬರಲಿಕ್ಕೆ ಶುರು ಮಾಡಿದರು ಆ ಸ್ಟೇಟ್ ಬಂದವರ ನಾವು ಟೆಸ್ಟ್ ಮಾಡಿದ್ದೀವಿ ರಿಸಲ್ಟ್ ಬಂತು ನಮ್ಗೆ ಗೊತ್ತಾಗಿದೆ ಪ್ಯಾಟರ್ನ್ ಹೇಗಿದೆಯಾ ಅಂತ ಅಂಥ ಸ್ಟೇಟ್ನಿಂದ ಬರುವವ್ರಿಗೆ ಮಾತ್ರ ಅಲೋವ್ ಮಾಡಿದ್ದೀವಿ ಡೆಲ್ಲಿನಿಂದ ಬಂದವ್ರಿಗೆ ಇನ್ನೂ ನಾವು ಅಲೋವ್ ಮಾಡಿಲ್ಲ ಅವ್ರನ್ನ ಸ್ಟ್ರಿಕ್ಟ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ ಯಾಕಂದರೆ ಇದೇ ಫಸ್ಟ್ ಟೈಮ್ ಡೆಲ್ಲಿನಿಂದ ಬರ್ತಾ ಇದ್ದಾರೆ ಅಲ್ಲಿನ ವೈರಲ್ ಲೋಡ್ ಜಾಸ್ತಿ ಇದೆ ಈಗ ಎಲ್ಲರದನ್ನು ಕೂಡ ಟೆಸ್ಟ್ ಮಾಡಿಸ್ಲಿಕ್ಕೆ ಕಳಿಸಿದ್ದೀವಿ ಸೊ ಅವ್ರದ್ದು ನೋಡಿಕೊಂಡು ರಿಸಲ್ಟ್ ನೋಡಿಕೊಂಡು ಮುಂದೆ ಆ ಒಂದು ಅವಕಾಶವನ್ನು ಅವರು ಕೂಡ ವಿಸ್ತರಣೆ ಮಾಡ್ತೀವಿ ಎರಡು ವ್ಯಕ್ತಿಗಳು ಮಾತ್ರ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬರಬೇಕು ಸಂಪರ್ಕ ಅಂದರೆ ಒಳಗಡೆ ಹೋಗಲಿಕ್ಕೆ ಇಲ್ಲ ಬೇರೆ ವಿಷಯಗಳು ಮಾಡಲಿಕ್ಕೆ ಅಲೋವ್ ಮಾಡಿದ್ದೀವಿ ಸ್ವಚ್ಛತೆ ಮಾಡುವವರು ಒಬ್ಬರು ಊಟ ಡಿಸ್ಟ್ರಿಬ್ಯೂಟ್ ಮಾಡುವರು ಇಬ್ಬರು ಈಗ ಅವರು ಕೂಡ ಹೋಗುವಾಗ ಪ್ರಾಪರಾಗಿ ಪ್ರೊಟೆಕ್ಷನ್ ಏನು ಅಂಗಿಗಳಿದೆಯೋ ಅದನ್ನು ತರಿಸ್ಕೊಂಡೇ ಒಳಗಡೆ ಹೋಗಬೇಕು ತರಿಸ್ಕೊಂಡೇ ಒಳಗಡೆ ಹೋಗಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗ ಅದು ಏನು ಹೆಡ್ ಗಿಯರ್ ಇರ್ತದೋ N95 ಮಾಸ್ಕ್ PPE kits ಕೆಲವೊಂದು ಕೊಟ್ಟಿದ್ದೀವಿ ನಾವು ಮೀನ್ಸ್ ಸ್ವಲ್ಪ ಹೆಚ್ಚಿನ ಪ್ರೊಟೆಕ್ಷನ್ ಇರುವ ಕಿಟ್ಸ್ಗಳನ್ನು ಕೊಟ್ಟಿದ್ದೀವಿ ಅದನ್ನು ಹಾಕ್ಕೊಂಡೇ ಅವ್ರಿಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಕೆಲವೊಂದು ಕಡೆ ನಾವು ಏನು ಮಾಡಿದ್ವಿ ಅಂದರೆ ಲೋ ಸೆನ್ಸಿಟಿವ್ ಇರುವ ಡಿಸ್ಟ್ರಿಕ್ಟ್ಗಳಲ್ಲಿ ಇರುವ ಕ್ವಾರಂಟೈನ್ ಅವರಿಗೆ ಅಲ್ಲೇ ನಾವು ಊಟ ಮಾಡಿ ವಿತರಣೆ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಏನು ಸೆನ್ಸಿಟಿವ್ ಇರುವ ಡಿಸ್ಟ್ರಿಕ್ಟ್ಸ್ನಿಂದ ಬಂದಿದ್ದಾರೋ ಅವರಿಗೆ ನಾವು ಪಾರ್ಸಲ್ ಸರ್ವಿಸಸ್ಸನ್ನು ಮಾಡ್ತಾ ಇದ್ವಿ ಟೆಸ್ಟ್ ಮಾಡಿ ರಿಸಲ್ಟ್ ಬರುವವರೆಗೆ ಒನ್ಸ್ ನೆಗೆಟಿವ್ ಅಂತ ಬಂದ ಮೇಲೆ ಅವರಿಗೂ ಕೂಡ ನಾರ್ಮಲ್ ಆಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮನೆಯಿಂದ ಇನಿಷಿಯಲಿ ಒಂದು 2-3 ದಿವಸಗಳು ಅವರು ತಂದು ನಾವು ಪಾರ್ಸೆಲ್ ಕೊಡ್ತೀವಿ ಅಂತ ರೀತಿಯಲ್ಲಿ ನಮ್ಗೆ ಅಪ್ರೋಚ್ ಮಾಡಿದ್ದಾರೆ ಈಗ ಸಂಪೂರ್ಣವಾಗಿ ಅದನ್ನು ಸ್ಟಾಪ್ ಮಾಡಿದ್ದೀವಿ ಯಾರು ಕೂಡ ಮನೆಯಿಂದ ತೊಗೋಬಾರ್ದು ನಾವೇನು ಊಟ ಕೊಡ್ತಾ ಇದ್ದೀವಿ ಅದನ್ನೇ ಮಾಡಬೇಕು ಅಂತ ಈಗ ಬೆಳಗ್ಗೆ ನಾವು ಅವರಿಗೆ 3 ದಿವಸ ಇಡ್ಲಿ ಟೀ ಆಮೇಲೆ 4 ದಿವಸ ವೆರೈಟಿ ರೈಸ್ ಟೀ ಕೊಡ್ತಾ ಇದ್ದೀವಿ ಮಧ್ಯಾಹ್ನ ಅನ್ನ ಸಾರು ಬಾಳೆಹಣ್ಣು ಮೊಟ್ಟೆ ಇಂಟರ್ನ್ಸ್ ಕೊಡ್ತಾ ಇದ್ದೀವಿ ರಾತ್ರಿ ಅನ್ನ ಸಾರು ಪಲ್ಯ ಚಪಾತಿ ಕೊಡ್ತಾ ಇದ್ದೀವಿ ಇಂಥ ರೀತಿಯಲ್ಲಿ ವಿ ಹ್ಯಾವ್ ಕೆಪ್ ದ ಮೆನು ಪ್ರಿಟಿ ಡೀಸೆಂಟ್ ನಮ್ಮ ಹುಡುಗರು ಹಾಸ್ಟೆಲ್ನಲ್ಲಿ ಇದ್ದಾಗ ಯಾವ ರೀತಿಯಲ್ಲಿ ನೋಡ್ಕೊಳ್ತೀವೋ ವಿತ್ ಡ್ಯೂ ಕೇರ್ ಆ್ಯಂಡ್ ಲವ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ದಮ್ ಹೌದು ವಿ ಆರ್ ಕ್ಯಾಲ್ಕುಲೇಟಿಂಗ್ ಬೇಸ್ಡ್ ಆನ್ ಟಾಯ್ಲೆಟ್ಸ್ ನಾಟ್ ಆನ್ ರೂಮ್ಸ್ ಎಷ್ಟು ಟಾಯ್ಲೆಟ್ ಇದೆಯೋ ಈಗ ಆಲ್ರೆಡಿ ಅವರೆಲ್ಲ ಸಂಪರ್ಕದಲ್ಲಿ ಇದ್ದು ಒಂದು ಫ್ಯಾಮಿಲಿ ಇದ್ದರೆ ದೆನ್ ಅವರಿಗೆ ಒಂದು ರೂಮ್ ಕೊಟ್ಬಿಟ್ಟು ಅವರನ್ನು ಕೂಡ ಮ್ಯಾಕ್ಸಿಮಮ್ 2 ರೂಮ್ನಲ್ಲಿ ಇದ್ಬಿಟ್ಟು ಆ ಟಾಯ್ಲೆಟ್ಸನ್ನು ಲೆಕ್ಕ ಮಾಡಿ ನಾವು ಅಡ್ಜಸ್ಟ್ ಮಾಡ್ತಾ ಇದ್ವಿ ಅದರಿಂದ 1000 ಮಂದಿಯನ್ನು ನಾವು ಆಲ್ಮೋಸ್ಟ್ ಒಂದು 57 ಕ್ವಾರಂಟೈನ್ ಸೆಂಟರ್ಸ್ನಲ್ಲಿ ಇಟ್ಟಿದ್ದು